ನಮಸ್ತೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಕೆಪಿಎಸ್ಸಿಯ ಕೆಲವೊಂದು ಪರೀಕ್ಷೆಗಳಲ್ಲಿ ಕೋಆಪರೇಟಿವ್ ಸಹಕಾರಗಳ ಬಗ್ಗೆ ಕೇಳ್ತಾನೆ. ಫಾರ್ ಎಕ್ಸಾಂಪಲ್, ಈಗ ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಇದೆಯಲ್ಲ, ಅಲ್ಲೆಲ್ಲ ಈ ಸಿಲೆಬಸ್ ಇದೆ. ಸೊ ತಮಗೋಸ್ಕರ ಅಥವಾ ಗ್ರೂಪ್ ಸಿ ಬೇರೆ ಎಕ್ಸಾಮ್ಸ್ ಆಗಿರ್ಬೋದು, ಅಲ್ಲೆಲ್ಲ ಸಿಲೆಬಸ್ ಇರೋದ್ರಿಂದ ಈ ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಈ ಟಾಪಿಕ್ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಈ ಥರ ವೀಡಿಯೋಗಳನ್ನ ಹಾಕ್ತಾನೆ ಹೋಗ್ತೇನೆ. ಫಸ್ಟ್ ನೋಡಿ, ಭಾರತದಲ್ಲಿ ಸಹಕಾರ ಚಳವಳಿ ಬಗ್ಗೆ ತಿಳ್ಕೊಳ್ಳೋಣ. ಕೋಆಪರೇಟಿವ್ ಮೂಮೆಂಟ್ ಇನ್ ಇಂಡಿಯಾ ಅಂತ ನೋಡೋದಾದರೆ ಸಹಕಾರ ಅಂದರೆ ಏನು ಅಂತ ಸಿಂಪಲಾಗಿ ನಾವು ತಿಳ್ಕೊಳ್ಳೋದಾದರೆ ಒಬ್ರಿಗೊಬ್ಬರು ಸಹಾಯ ಮಾಡುವಂಥದ್ದು. ಸಹಕಾರ, ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ದ್ಯಾಟ್, ಹೆಸರೇ ಹೇಳುತ್ತೆ ಒಬ್ರಿಗೊಬ್ಬರು ಸಹಾಯ ಮಾಡುವಂಥದ್ದು. ಈಗ ಉದಾಹರಣೆ, ಈಗ ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟರೆ ಅರ್ಥ ಆಗುತ್ತೆ. ಈಗ ನಾನೊಬ್ಬ ರೈತ ಇದ್ದೀನಿ ಅಂದ್ಕೊಳ್ಳಿ, ನಾನು ಯಾರೋ ಒಬ್ಬ ದೊಡ್ಡ ಶ್ರೀಮಂತನ ಹತ್ರ ಊರಾಗ 2 ಲಕ್ಷ ರೂಪಾಯಿ ಸಾಲ ತೊಗೊಂಡು ಅದಕ್ಕೆಲ್ಲ ಬಡ್ಡಿ ಕಟ್ಟೋದು ಎಷ್ಟು ಕಷ್ಟ ಗೊತ್ತಾ? ಈ ವರ್ಷ ಬೆಳೆ ಬಂದಿಲ್ಲ ಅಂದರೆ ಬಡ್ಡಿ ಬೇರೆ ಜಾಸ್ತಿ ಇರ್ತೈತಿ, ಕಷ್ಟ ಆಗುತ್ತೆ. ಅದೇ ನಾವೇನು ಮಾಡಬೇಕು, ಒಂದಿಷ್ಟು 8-10 ಜನ ರೈತರು ಸೇರಿಕೊಂಡು, 8-10 ಜನ ರೈತರು ಸೇರಿಕೊಂಡು ಸಂಘ ಮಾಡ್ಕೊಳ್ಳೋದು, ಒಂದು ಸಹಕಾರ ಸಂಘ ಮಾಡಿಕೊಂಡು ವರ್ಷ ಏನು ಮಾಡ್ದಪ್ಪ ಅಂದರೆ ಎಲ್ಲರೂ ಒಂದು 20-20 ಸಾವಿರ ಹಾಕೋದು. ಎಲ್ಲರೂ 20-20 ಸಾವಿರ ಹಾಕೋದು, ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರು ಕಡಿಮೆ, ಭಾಳ ಕಡಿಮೆ ಬಡ್ಡಿ ದರದಲ್ಲಿ ಅಥವಾ ಶೂನ್ಯ ಬಡ್ಡಿ ದರದಲ್ಲಿ ಅವರಿಗೆ ಒಬ್ಬರಿಗೆ ಸಾಲ ತೊಗೊಳ್ಳೋದು. ಹೀಗೆ ಒಂದು ಗ್ರೂಪ್ ಮಾಡಿಕೊಂಡು, ಆ ಗುಂಪಲ್ಲಿ ತಾಕತ್ತಿದೆ, ಶಕ್ತಿ ಏನಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ಲ, ಆ ಒಂದು ನಿಟ್ಟಿನಲ್ಲಿ ಮಾಡುವಂಥದ್ದಕ್ಕೆ ನಾವು ಸಹಕಾರ ಅಂತ ಕರಿತೇವೆ. ಕ್ಲಿಯರ್ ಇದೆಯಾ? ಸೊ ಹೀಗಾಗಿ ಸಹಕಾರಗಳಲ್ಲಿ ಭಾರತದಲ್ಲಿ ಏನೆಲ್ಲ ಇತಿಹಾಸ, ಎಷ್ಟೆಲ್ಲ ಸಹಕಾರ ಚಳುವಳಿ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಇದು ಸಹಕಾರಕ್ಕೆ ಸಂಬಂಧಪಟ್ಟಂಗೆ ಫಸ್ಟ್ ವಿಡಿಯೋ, ಮುಂದೆ ಕೂಡ ಇನ್ನೊಂದು ವಿಡಿಯೋ ನಾನು ಹಾಕ್ತೇನೆ. ಫಸ್ಟ್ ನೋಡಿ, ಪ್ರಿಫೇಸ್ ಪಿ ಟಿಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಸಹಕಾರ ಸಂಸ್ಥೆಯ ಲಕ್ಷಣಗಳೇನು ತಿಳ್ಕೊಳ್ಳೋಣ. ಭಾರತದಲ್ಲಿ ಸಹಕಾರ ಚಳುವಳಿಯ ಸಂಕ್ಷಿಪ್ತ ಇತಿಹಾಸ ತಿಳ್ಕೊಳ್ಳೋಣ. ಸಹಕಾರದ ತತ್ವಗಳೇನು ತಿಳ್ಕೊಳ್ಳೋಣ. ಇವೆಲ್ಲ ಸಿಲೆಬಸ್ಗೆ ಇದೆ. ಸೊ ಆಸ್ ಫಾರ್ ಆಸ್ ದಿ ಎಕ್ಸಾಮ್ಸ್ ಆರ್ ಕನ್ಸರ್ನ್ಡ್, ದಿಸ್ ವಿಡಿಯೋ ಈಸ್ ವೆರಿ ಇಂಪಾರ್ಟೆಂಟ್. ಈ ವಿಡಿಯೋ ಭಾಳ ಮಹತ್ವ ಪಡೆದುಕೊಳ್ಳುತ್ತೆ ಪರೀಕ್ಷೆಗಳನ್ನು ಪರಿಗಣನೆಗೆ ತಗೊಳ್ಳೋದಾದರೆ. ಫಸ್ಟ್ ಪಿ ಟಿಗೆ ನೋಡಿ, ಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಲು ಜನರು ಸಮಾನತೆಯ ಆಧಾರದ ಮೇಲೆ ಸ್ವ ಇಚ್ಛೆಯಿಂದ ಸಂಘಟಿತರಾಗಿರುವುದು ಸಹಕಾರ ಸಂಘವಾಗಿರುತ್ತದೆ ಅಂತ ನಾನು ಈಗಲೇ ಒಂದು ಎಕ್ಸಾಂಪಲ್ ಫಸ್ಟಿಗೆ ಕೊಟ್ಟೆ. ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋದು, ಈಗ ನಾನು ಊರಾಗ ಒಬ್ಬ ದೊಡ್ಡ ಶ್ರೀಮಂತನ ಹತ್ರ ಸಾಲ ತೊಗೊಳ್ಳೋ ಬದಲು ನಮ್ಮದೇ ಒಂದು ಗುಂಪು ಮಾಡಿಕೊಂಡು, ದುಡ್ಡಿದ್ದಾಗ ಅದನ್ನು ಒಂದು ಸಂಘ ಮಾಡಿಕೊಂಡು ಮುಂದೆ ಮಾಡ್ಕೊತ ಹೋಗೋದು. ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಲು ಜನರು ಸಮಾನತೆಯ ಆಧಾರದ ಮೇಲೆ ಸ್ವ ಇಚ್ಛೆಯಿಂದ ಸಂಘಟಿತರಾಗಿರೋದು, ಸ್ವ ಇಚ್ಛೆ ಭಾಳ ಇಂಪಾರ್ಟೆಂಟ್ ಇದೆ, ಯಾರು ಫೋರ್ಸ್ ಮಾಡೋಂಗಿಲ್ಲ, ಸ್ವ ಇಚ್ಛೆ. ತಾನು ಎಲ್ಲರಿಗಾಗಿ, ಎಲ್ಲರೂ ತನಗಾಗಿ, ಈಚ್ ಫಾರ್ ಆಲ್ ಆ್ಯಂಡ್ ಆಲ್ ಫಾರ್ ಈಚ್ ಅಂತ ಬರುತ್ತೆ ಎಂಬುದು ಸಹಕಾರದ ಮೂಲ ತತ್ವವಾಗಿದೆ. ಎಸ್, ದಿಸ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಕೋಆಪರೇಟಿವ್ಸ್. ಬೇಸಿಕ್ ಪ್ರಿನ್ಸಿಪಲ್ ಏನಪ್ಪ ಅಂದರೆ, ತಾನು ಎಲ್ಲರಿಗಾಗಿ, ಎಲ್ಲರೂ ತನಗಾಗಿ, ಈಚ್ ಫಾರ್ ಆಲ್ ಆ್ಯಂಡ್ ಆಲ್ ಫಾರ್ ಈಚ್. ಒಗ್ಗಟ್ಟಿನ ಮೂಲಕ ವ್ಯಕ್ತಿಗತವಾದ ಹಾಗೂ ಸಾಮೂಹಿಕ ಅಭಿವೃದ್ಧಿಯನ್ನು ಸಾಧಿಸುವುದೇ ಸಹಕಾರದ ಧ್ಯೇಯ ಆಗಿದೆ. ಒಂದು ಒಗ್ಗಟ್ಟು, ನಾನು ಈಗಲೇ ಜಸ್ಟ್ ಹೇಳಿದಿನಲ್ಲ ಹಾಗೆ, ಒಗ್ಗಟ್ಟಿರಬೇಕು. ಭಾಳಷ್ಟು ಜನ ಸೇರಿಕೊಂಡಾಗ ಏನಾಗುತ್ತೆ, ಒಂದು ತಾಕತ್ತು ಬರುತ್ತೆ, ಅದರ ಮುಖಾಂತರ ನಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋದು ಅಂತ ನಾವು ನೋಡ್ತೇವೆ. ರೈಟ್. ಸೊ ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಸಹಕಾರ ಚಳುವಳಿ ಸಂಕ್ಷಿಪ್ತ ಇತಿಹಾಸ. ಸಂಕ್ಷಿಪ್ತ ಇದೆ, ಭಾಳ ಡೆಪ್ತ್ ಹೋಗೋದು ಬೇಡ, ಪರೀಕ್ಷೆಗೆ ಎಷ್ಟು ಬೇಕು ಅಷ್ಟೇ ತೊಗೊಂಡು ಬಂದಿದ್ದೀನಿ. ಒಂದು ಸಂಕ್ಷಿಪ್ತ ಇತಿಹಾಸ, ಎ ಬ್ರೀಫ್ ಹಿಸ್ಟ್ರಿ, ಎ ಬ್ರೀಫ್ ಹಿಸ್ಟ್ರಿ ಆಫ್ ಕೋಆಪರೇಟಿವ್ ಮೂಮೆಂಟ್ ಇನ್ ಇಂಡಿಯಾ ನೋಡೋದಾದರೆ, ಫಸ್ಟ್ ನೋಡಿ, ರಾಬರ್ಟ್ ಓವನ್, ಇಂಗ್ಲೆಂಡ್ ದೇಶದವನು, ರಾಬರ್ಟ್ ಓವನನ್ನು ಸಹಕಾರದ ಪಿತಾಮ ಅಂತ ಕರೀತಾರೆ. ಯಾಕಂದರೆ ಇಂಗ್ಲೆಂಡಲ್ಲಿ ಫಸ್ಟು ರೈತರಿಗೆ, ನಾನು ಹೇಳಿದಲ್ಲ ಈಗ, ಅಲ್ಲೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ರೈತರಿಗೆ ಭಾಳಷ್ಟು ಶೋಷಣೆ ಮಾಡ್ತಾ ಇದ್ರಂತೆ. ಹೀಗಾಗಿ ರೈತರಿಗೆ ಮೊದಲು ಸಹಕಾರ ಸಂಘದ ಬಗ್ಗೆ ಪರಿಕಲ್ಪನೆ ಹುಟ್ಟಿ ಹಾಕಿದವನೇ ರಾಬರ್ಟ್ ಓವನ್. ಈತನಿಗೆ ಸಹಕಾರದ ಪಿತಾಮ ಅಂತ ಕರಿತೀವಿ, ಫಾದರ್ ಆಫ್ ಕೋಆಪರೇಷನ್. ಬ್ರಿಟಿಷ್ ಸರ್ಕಾರ 1904ರಲ್ಲಿ ಸಹಕಾರ ಸಂಘಗಳ ಕಾಯ್ದೆಯನ್ನು ಜಾರಿಗೆ ಮಾಡುತ್ತಿದ್ದು. ಕ್ವಶನ್ ಭಾಳ ಸಲ ಕೇಳಿದೆ ನೋಡಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂಥ ಕಾಯ್ದೆ ಯಾವ ವರ್ಷ ಬಂತು ಅಂತ ಕೇಳ್ತಾನೆ. 1904. ಇದರ ಹಿನ್ನೆಲೆಯಲ್ಲಿ 1905ರಲ್ಲಿ ಭಾರತದ ಮೊದಲ ಸಹಕಾರ ಸ್ಥಾಪನೆ ಆಗುತ್ತೆ. ಎಲ್ಲಪ್ಪ ಅಂದರೆ ನಮ್ಮ ಗದಗ ಜಿಲ್ಲೆಯ ಕಣಗಿನಹಾಳ. ಇದು ನೆನ್ಪಿಟ್ಕೊಳ್ಳಿ, ಇದು ಕ್ವಶನ್ ಭಾಳ ಸಲ ಬಂದಿದೆ. ಭಾರತದಲ್ಲಿ ಮೊದಲ ಸಹಕಾರ ಕಾಯ್ದೆ 1904. ಈ ಕಾಯ್ದೆ ಅನುಗುಣವಾಗಿ 1905ರಲ್ಲಿ ಭಾರತದ ಮೊದಲ ಸಹಕಾರ ಸಂಘ ಸ್ಥಾಪನೆಯಾಗಿದ್ದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದ, ನಮ್ಮ ಹೆಮ್ಮೆಯ ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ. ಯಾರು ಸ್ಥಾಪನೆ ಮಾಡಿದ್ರು? ಎಸ್ ಎಸ್ ಪಾಟೀಲ್, ಸಿದ್ದನಗೌಡ ಸಣ್ಣ ರಾಮೇಗೌಡ ಪಾಟೀಲ್. ಎಸ್ ಎಸ್ ಪಾಟೀಲ್ರು ಏನು ಮಾಡ್ತಾರೆ, 1905ರಲ್ಲಿ ಭಾರತದ ಮೊದಲ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಪ್ರಾರಂಭಿಸ್ತಾರೆ. ಕೃಷಿ ಪತ್ತಿನ ಸಹಕಾರ ಸಂಘ ನೆನ್ಪಿಟ್ಕೊಳ್ಳಿ. ಓಕೆ, ಈ ಕಾಯ್ದೆ ಭಾರತದಲ್ಲಿ ಸಹಕಾರಿ ಚಳವಳಿಗೆ ಅಡಿಪಾಯ ಹಾಕಿದ್ದು ನೋಡಿ. ಎಸ್, ಸಹಕಾರ ಚಳವಳಿಗೆ ಭಾರತದಲ್ಲಿ ಅಡಿಪಾಯ ಹಾಕಿದ್ದು 1904ರ ಮೊದಲ ಕಾಯ್ದೆ. ಮುಂದೆ 1912ರಲ್ಲಿ ಈ ಕಾಯ್ದೆ ಸರಿಪಡಿಸಿ ಹೊಸ ಕಾಯ್ದೆ ತರಲಾಯಿತು. ಯಾಕಂದರೆ ಇದರಲ್ಲಿ ಒಂದಿಷ್ಟು ನ್ಯೂನತೆಗಳಿರ್ತವೆ, ಈ ಕಾಯ್ದೆಯಲ್ಲಿ ಒಂದಿಷ್ಟು ನ್ಯೂನತೆಗಳು, ಒಂದಿಷ್ಟು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಆ ನ್ಯೂನತೆಗಳನ್ನು ಸರಿಪಡಿಸಿ ಮತ್ತೆ 1912ರಲ್ಲಿ ಮತ್ತೊಂದು ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತದೆ, ಮತ್ತೊಂದು ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತದೆ, ಗೊತ್ತಿರಲಿ.
ನೆಕ್ಸ್ಟ್ ನೋಡಿ, 1919ರಲ್ಲಿ ಬ್ರಿಟಿಷ್ ಸರ್ಕಾರ ಮತ್ತೊಂದು ಸಹಕಾರ ಕಾನೂನನ್ನು ರಚಿಸಿ ಸಹಕಾರವನ್ನು ರಾಜ್ಯಗಳ ಅಧಿಕಾರಕ್ಕೆ ತರಲಿದೆ. ಎಸ್, ಆ ಮಾರ್ಲಿ ಮಿಂಟೋ ಕಾಯ್ದೆ ಅಂತ ಕರೀದು ಗೊತ್ತಾ, 1919ರ ಕಾಯ್ದೆಯನ್ನು, ಸಾರಿ ಮಾರ್ಲಿ ಮಿಂಟೋ ಅಲ್ಲ, ಮಾಂಟೆಗು ಚಮ್ಸ್ಫೋರ್ಡ್. ಓಕೆನಾ, 1909ರ ಕಾಯ್ದೆಯನ್ನು ಮಾರ್ಲಿ ಮಿಂಟೋ ಕಾಯ್ದೆ ಅಂತ ಕರೆದ್ರೆ, 1909ರ ಕಾಯ್ದೆಯನ್ನು ಮಾರ್ಲಿ ಮಿಂಟೋ ಕಾಯ್ದೆ ಅಂತ ಕರೆದ್ರೆ, 1919ರ ಕಾಯ್ದೆಯನ್ನು ಮಾಂಟೆಗು ಚಮ್ಸ್ಫೋರ್ಡ್ ಕಾಯ್ದೆ ಅಂತ ಕರೀತಾರೆ. ಸೊ ಮಾಂಟೆಗು ಚಮ್ಸ್ಫೋರ್ಡ್ ಕಾಯ್ದೆ ಅಂತ ಕರೀತಾರೆ. ಆ ಕಾಯ್ದೆ ಮುಖಾಂತರ ಇದು ಸಹಕಾರ ಅನ್ನೋದು ರಾಜ್ಯಗಳ ಅಧಿಕಾರಕ್ಕೆ ವರ್ಗಾಯಿಸುತ್ತೆ. ಈಗ ಎಲ್ಲಿದೆ ಸಹಕಾರ ಅನ್ನೋದು ಕೇಳ್ತಾರೆ. ಸಹಕಾರ ಈಗಲೂ ಕೂಡ ರಾಜ್ಯ ಪಟ್ಟಿಯಲ್ಲಿದೆ, ಈಗಲೂ ಕೂಡ ರಾಜ್ಯ ಪಟ್ಟಿಯಲ್ಲಿದೆ, ನಿಮಗೆ ಗೊತ್ತಿರಲ್ಲ. ನೆಕ್ಸ್ಟ್ ನೋಡಿ, ಸಂವಿಧಾನದ 97ನೇ ತಿದ್ದುಪಡಿ ಕಾಯ್ದೆ 2011 ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಸಹಕಾರಕ್ಕೆ ಸಂಬಂಧಪಟ್ಟಂಥ ಸಂವಿಧಾನದ ತಿದ್ದುಪಡಿ ಕೇಳ್ತಾನೆ, 97ನೇ ಸಂವಿಧಾನ ತಿದ್ದುಪಡಿ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಸಂವಿಧಾನದ 97ನೇ ತಿದ್ದುಪಡಿ ಸಹಕಾರಕ್ಕೆ ಸಂಬಂಧಪಟ್ಟಿದೆ. ಹಾಗಾದರೆ ಏನಿದು, ಏನು ಸರ್ ಏನು ತಿದ್ದುಪಡಿ ಆಗಿದೆ, ಏನೆಲ್ಲ ಆಗಿದೆ ನೋಡೋದಾದರೆ, ಈ ತಿದ್ದುಪಡಿಯು ಸಹಕಾರ ಸಂಘಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಮತ್ತು ರಕ್ಷಣೆಯನ್ನು ನೀಡುತ್ತದೆ. ಎಸ್, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸನ್ನು ಕೊಡುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಸಹಕಾರ ಸಂಘ ರಚಿಸಿಕೊಳ್ಳೋದು ಆತನ ಒಂದು ಸಂವಿಧಾನಾತ್ಮಕ ಹಕ್ಕು, ಅದನ್ನು ಯಾರೂ ತಿಳಿಯಂಗಿಲ್ಲ ಅಂತ. ತಿದ್ದುಪಡಿ ಏನು ಮಾಡುತ್ತೆ, ಸಹಕಾರ ಸಂಘಗಳಿಗೆ ಸಂವಿಧಾನಿಕ ಸ್ಥಾನಮಾನ ಸಿಗುತ್ತೆ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್. ಈ ನಿಟ್ಟಿನಲ್ಲಿ ಈ ತಿದ್ದುಪಡಿಯು ಸಂವಿಧಾನದಲ್ಲಿ ಈ ಮೂರು ಬದಲಾವಣೆಗಳನ್ನು ಮಾಡಿದೆ. ಮೂರು ಬದಲಾವಣೆ ಯಾವುದು ನೋಡಿ, ತಿದ್ದುಪಡಿಯು ಸಹಕಾರ ಸಂಘಗಳನ್ನು ಸ್ಥಾಪಿಸುವುದು ಅಥವಾ ರಚಿಸುವುದು ಒಂದು ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ. ಎಸ್, ದಿಸ್ ಇಸ್ ಎ ಫಂಡಮೆಂಟಲ್ ರೈಟ್. 19ನೇ ವಿಧಿ ಒಳಗೆ ಬರುತ್ತೆ. 19ನೇ ವಿಧಿ 6 ಸ್ವಾತಂತ್ರ್ಯಗಳಿಗೆ ಅಧಿಕಾರ ಕೊಟ್ಟಿದೆ ಗೊತ್ತಾ. 19ನೇ ವಿಧಿ ಮಾತನಾಡುವ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಹಾಂ ಹಾಗೆ ಸಂಘ ಸಹಕಾರ ಸಂಘಗಳನ್ನು ರಚಿಸುವ ಅಧಿಕಾರ, ಸಂಘಗಳಲ್ಲಿ ಇದು ಬರುತ್ತೆ. ಸಹಕಾರ ಸಂಘಗಳು ಕೂಡ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಗೊತ್ತಿರಲಿ, ಸಹಕಾರ ಸಂಘ ರಚಿಸಬೇಕಾದ್ರೆ ಕನಿಷ್ಠ 10 ಜನ ಇರಬೇಕು. ಯಾವುದು, 1904ರ ಕಾಯ್ದೆ ಪ್ರಕಾರ, 1904ರ ಕಾಯ್ದೆ ಪ್ರಕಾರ ಸಹಕಾರ ಸಂಘ ರಚಿಸಲು ಕನಿಷ್ಠ 10 ಮಂದಿ ಇರಬೇಕು. ನೀವು 10 ಮಂದಿ ಕೂಡಿಗೆ ಸಹಕಾರ ಸಂಘ ರಚಿಸ್ತಾ ಇದ್ದೀರಾ, ಈಗ ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿದೆ, ಸರ್ಕಾರ ನಿಮಗದು ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ಲೇಬೇಕು. ಈ ಸಹಕಾರ ಇಲಾಖೆ ಅಂತ ಇರ್ತದೆ, ಸಹಕಾರ ಮಂತ್ರಿ, ಸಹಕಾರ ಇಲಾಖೆ, ಮಂತ್ರಾಲಯ ಎಲ್ಲ ಇದಾವೆ. ರಿಜಿಸ್ಟ್ರೇಷನ್ ನಮಗೆ ಬೇಕು ಅಂದ್ರೆ ಮಾಡಿಕೊಡ್ಲೇಬೇಕು. ಸುಮ್ಮ ಸುಮ್ಮನೆ ನೆಪ ಹೇಳಿದ್ರೆ ನಮಗೆ ಬಿಡಂಗಿಲ್ಲ, ಯಾಕಂದರೆ ಅದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಸೊ ನಿಯಮಗಳಿಗೆ ಬದ್ಧವಾಗಿ, ನೀವು ನಿಯಮಗಳಿಗೆ ಬದ್ಧವಾಗಿದ್ದಲ್ಲಿ ನಿಮಗೆ ಸಹಕಾರ ಸಂಘ ರಚಿಸಲು ಸರ್ಕಾರ ಅನುವು ಮಾಡಿಕೊಡ್ಲೇಬೇಕು. ಅದನ್ನು ವಿರೋಧಿಸಿದ್ರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಈ ತಿದ್ದುಪಡಿಯು ಸಹಕಾರ ಸಂಘಗಳನ್ನು ಪ್ರೋತ್ಸಾಹಿಸಬೇಕು ಎಸ್ ಎಂಬ ಹೊಸ ರಾಜ್ಯ ನಿರ್ದೇಶಕ ತತ್ವವನ್ನು ಸೇರ್ಪಡೆ ಮಾಡಿದ್ರು. 43B, 43B ಹೊಸ ರಾಜ್ಯ ನಿರ್ದೇಶಕ ತತ್ವವನ್ನು ಸೇರ್ಪಡೆ ಮಾಡಲಾಗಿದೆ. ಸೊ ಇದು ಏನಪ್ಪ ಅಂದರೆ 97ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ ಆಗಿದೆ ಅನ್ನೋದು ನಿಮಗೆ ಗೊತ್ತಿರಲಿ, ರೈಟ್. ಇದು ಸಹಕಾರ 43B. ನೆಕ್ಸ್ಟ್, ಈ ತಿದ್ದುಪಡಿಯು ಈ ತಿದ್ದುಪಡಿಯ ಮೂಲಕ ಸಹಕಾರ ಸಂಘಗಳು ಎಂಬ ಶೀರ್ಷಿಕೆಯನ್ನೊಳಗೊಂಡ 9B ಭಾಗ 9B ಹೊಸ ಭಾಗವನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಈ ಭಾಗವು 243ZH-ಇಂದ 243ZT ವರೆಗಿನ ವಿಧಿಗಳನ್ನು ಒಳಗೊಂಡಿದೆ. ಎಸ್, ಭಾಗ 9 ಪಂಚಾಯತಿಗೆ ಸಂಬಂಧಪಟ್ಟಿದೆ, 9A ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಿದೆ, 9B ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಿದೆ. ನೆನ್ಪಿಟ್ಟುಗಳು, ಭಾಗ 9 ಪಂಚಾಯತ್, ಭಾಗ 9A ಮುನ್ಸಿಪಾಲಿಟಿ, ಭಾಗ 9B ಸಹಕಾರ ಸಂಘಗಳು. ನೆನ್ಪಿಟ್ಕೊಳ್ಳಿ, ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ಸಂವಿಧಾನದ ಭಾಗ ಯಾವುದು ಅಂತ ಕೇಳ್ಬೋದು ಕ್ವಶನ್, ಹೌದಾ? ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ಸಂವಿಧಾನದ ವಿಧಿಗಳು ಅಂತ ಕೇಳ್ಬೋದು. ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೂ ಮುಗಿಯುತ್ತೈತಿ, ಇವೆಲ್ಲ ಇಂಪಾರ್ಟೆಂಟ್ ಆಸ್ ಫಾರ್ ಆಸ್ ದಿ ಎಕ್ಸಾಮ್ಸ್ ಆರ್ ಕನ್ಸರ್ನ್ಡ್. ಪರೀಕ್ಷೆಗಳಿಗೆ ನೀವು ಎಲ್ಲ ಇಂಪಾರ್ಟೆಂಟ್ ಇದೆ ಈ ಸ್ಲೈಡಲ್ಲಿ, ಹೌದಾ? 97ನೇ ಸಂವಿಧಾನ ತಿದ್ದುಪಡಿ ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಸಹಕಾರದ ತತ್ವಗಳು ನೋಡೋಣ. ವಾಟ್ ಆರ್ ದ ಪ್ರಿನ್ಸಿಪಲ್ಸ್, ಪ್ರಿನ್ಸಿಪಲ್ಸ್ ಆಫ್ ಕೋಆಪರೇಷನ್. ಅದರ ತತ್ವಗಳೇನಂದರೆ, ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವ ನೋಡಿ. ಎಸ್, ವಾಲಂಟರಿ ಆ್ಯಂಡ್ ಓಪನ್ ಮೆಂಬರ್ಶಿಪ್. ಯಾರಿಗೂ ಫೋರ್ಸ್ ಮಾಡೋಂಗಿಲ್ಲ, ಮತ್ತು ಅವರು ಸಂಘದ ಸದಸ್ಯರಾಗಲು ಅವರಿಗೆ ವೈಯಕ್ತಿಕ ಇಚ್ಛೆಗೆ ಬಿಡಬೇಕು. ನೆಕ್ಸ್ಟ್, ಪ್ರಜಾಸತ್ತಾತ್ಮಕ ನಿಯಂತ್ರಣ, ಡೆಮೊಕ್ರಾಟಿಕ್ ಕಂಟ್ರೋಲ್. ಎಲ್ಲವೂ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಡೀಬೇಕು. ಯಾರೋ ಒಬ್ಬರು ಬಂದಿಗೆ ಸರ್ವಾಧಿಕಾರಿ ಮಾಡಿದ್ರೆ ನಡೆಯಲ್ಲ. ಸಹಕಾರದ ಉದ್ದೇಶವೇ ಎಲ್ಲರಿಗೂ ನ್ಯಾಯ ಒದಗಿಸುವಂಥದ್ದು. ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್, ಲಾಭಗಳ ಸಮಾನ ಹಂಚಿಕೆ. ಎಸ್, ಬಂದ ಲಾಭದಲ್ಲಿ ಎಲ್ಲರೂ ಸಮಾನವಾಗಿ ತಗೋಬೇಕು. ಬಂದ ಲಾಭದಲ್ಲಿ ಎಲ್ಲರಿಗೂ ಸಮಾನ ಹಂಚಿಕೆ ಇರಬೇಕಾಗುತ್ತೆ ಅಲ್ಲಿನ ಸದಸ್ಯರಿಗೆ. ಬಂಡವಾಳದ ಮೇಲೆ ಮಿತವಾದ ಬಡ್ಡಿ. ಸೊ ಎಸ್, ನಾ ಹೇಳಿದೆ, ಈಗ 20 ಮಂದಿ ರೈತರು ಸೇರಿಕೊಂಡು ಒಂದು ಸಂಘ ಮಾಡ್ಕೊಂಡಿದ್ದಾರೆ, ತಮ್ಮಲ್ಲೇ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ದುಡ್ಡು ಕೊಡ್ತಾರೆ. ಸೊ ಅವಾಗ ಏನು ಮಾಡಬೇಕು, ಮಿತವಾದ ಬಡ್ಡಿ, ತುಂಬ ಕಡಿಮೆ ಬಡ್ಡಿ, ಗೊತ್ತಾಯ್ತಾ? ಸಹಕಾರ ಶಿಕ್ಷಣ ನೋಡಿ, ಕೋಆಪರೇಟಿವ್ ಎಜುಕೇಷನ್, ಶಿಕ್ಷಣ ಕೊಡಬೇಕು ಜನರಿಗೆ. ಸಹಕಾರದ ತತ್ವಗಳಲ್ಲಿ ಇದು ಭಾಳ ಇಂಪಾರ್ಟೆಂಟ್. ಸಹಕಾರ ಅಂದ್ರೇನು, ಸಹಕಾರ ಹೆಂಗೆ ಕೆಲಸ ಮಾಡುತ್ತೆ, ಅದ್ರ ಬಗ್ಗೆ ಶಿಕ್ಷಣ ಕೊಡೋದು. ಸಹಕಾರಗಳ ನಡುವೆ ಸಹಕಾರ. ಎಸ್, ಒಂದು ಸಹಕಾರ ಮತ್ತು ಮತ್ತೊಂದು ಸಹಕಾರದ ಮಧ್ಯೆ ಸಹಕಾರ ಇರಬೇಕು. ಕೋಆಪರೇಟಿವ್ ಅಮಾಂಗ್ ಕೋಆಪರೇಟಿವ್ಸ್, ಇದು ಭಾಳ ಇಂಪಾರ್ಟೆಂಟ್. ಒಂದು ಸಹಕಾರ ಮತ್ತೊಂದು ಸಹಕಾರ ಸಂಘದೊಂದಿಗೆ ಸಹಕಾರದಿಂದ ಇರಬೇಕು ಅಂತ ಅರ್ಥ, ಹೌದಲ್ಲ? ಇದೆಲ್ಲ ಪ್ರಿನ್ಸಿಪಲ್ಸ್, ತತ್ವಗಳು. ನೆಕ್ಸ್ಟ್, ಸಹಕಾರ ಸಂಘಗಳ ಪ್ರಕಾರಗಳು ನೋಡೋದಾದ್ರೆ ಭಾಳ ಇಂಪಾರ್ಟೆಂಟ್ ಇದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತೀನಿ. ಜಸ್ಟ್ ಈಗ ಚಾರ್ಟ್ ತೋರಿಸ್ತೀನಿ ನೋಡಿ ನಿಮಗೆ, ಡೀಟೇಲ್ ನೆಕ್ಸ್ಟ್ ಕ್ಲಾಸಲ್ಲಿ ಇರುತ್ತೆ, ಬಟ್ ಚಾರ್ಟ್ ನೋಡಿ. ಸಹಕಾರ ಸಂಘಗಳು ನೋಡೋದಾದರೆ
ಸಹಕಾರ ಪತ್ತಿನ ಸಂಘಗಳಿದೆ. ಪತ್ ಅಂದರೆ ಸಾಲ ಕೊಡುವಂಥ ಸಂಘಗಳು, ಓಕೆ, ಕ್ರೆಡಿಟ್ ಅಂತ ಕರೀತೀವಿ, ಕ್ರೆಡಿಟ್ ಪತ್ತಿನ ಸಂಘಗಳು, ಆಮೇಲೆ ಇತರೆ ಸಹಕಾರ ಸಂಘಗಳು. ಒಟ್ಟು ಸಾಲ ಕೊಡೋದಲ್ಲ, ಬೇರೆ ವಿಷಯಕ್ಕೆ. ಕೃಷಿ ಪತ್ತಿನ, ಅದರಲ್ಲಿ ಎರಡು ಥರ ಇದೆ. ಈ ಪತ್ತಿನ ಸಂಘಗಳಲ್ಲಿ ಇದು ಬಿಡ್ರಿ, ಇತರೆ ಸಹಕಾರ ಸಂಘಗಳು ನಮ್ಗೆ ಇಂಪಾರ್ಟೆಂಟ್ ಇಲ್ಲ, ಇದು ಇಂಪಾರ್ಟೆಂಟ್ ಅಲ್ಲೇ ಅಲ್ಲ, ಇದು ಕ್ಯಾನ್ಸಲ್ ಮಾಡಿರಿ, ಇದು ಮರ್ತು ಬಿಡ್ರಿ. ಇತರೆ ಸಹಕಾರ ಸಂಘ ಬಿಡ್ರಿ, ಏನಿದ್ರು ಸಾಲದ ಮರ್ತಣ. ಯಾಕಂದರೆ ಸಹಕಾರ ಸಂಘ ಅಂದರೆ ವಿಶೇಷವಾಗಿ ಸಾಲದ್ದೇ ಇರುತ್ತೆ ಮೇನ್. ಈ ದೊಡ್ಡ ದೊಡ್ಡ ಲೇವಾದೇವಿಗಾರರು, ದೊಡ್ಡ ದೊಡ್ಡ ಶ್ರೀಮಂತರಿಂದ ತಪ್ಪಿಸ್ಕೊಳ್ಳೋಕೆ ಸಹಕಾರವನ್ನು ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ಮೆಜಾರಿಟಿ ಸಹಕಾರ ಪತ್ತಿನ ಸಂಘಗಳು 90% ಇದ್ದಾವೆ, ಈ ಥರ 10% ಇದ್ದಾವೆ ಸಂಘಗಳು, ಇವು ಕಮ್ಮಿ. ಸೊ ಇವುಗಳ ಬಗ್ಗೆ ಭಾಳ ಗಮನಿಸೋದಾದರೆ, ಸಹಕಾರ ಪತ್ತಿನ ಸಂಘಗಳಲ್ಲಿ ಮತ್ತೆ ಎರಡು ಥರ ಇದೆ. ಒಂದು ಕೃಷಿ ಪತ್ತಿನ ಸಂಘಗಳು, ಮತ್ತೊಂದು ಕೃಷಿಯೇತರ ಪತ್ತಿನ ಸಂಘಗಳಂತ. ಓಕೆ, ಕೃಷಿ ಪತ್ತಿನ ಅಂದರೆ ಕೃಷಿಗೆ ಸಾಲ ಕೊಡುವಂಥದ್ದು, ಕೃಷಿ ಪತ್ತಿನ ಸಂಘಗಳು ಮತ್ತು ಈ ಕಡೆ ಕೃಷಿ ಏತರ ಪತ್ತಿನ ಸಂಘ. ಕೃಷಿಯೇತರದ್ದು ಬಂದಾಗ ಇಲ್ಲಿ ಎರಡು ಥರ ಬರುತ್ತೆ, ನಗರ ಸಹಕಾರಿ ಬ್ಯಾಂಕ್ಗಳು, ನೌಕರರ ಸಹಕಾರಿ ಬ್ಯಾಂಕ್ಗಳಂತ ಬರುತ್ತೆ. ಸೊ ಇದೂ ಇಂಪಾರ್ಟೆಂಟ್ ಅಲ್ಲ. ಸೊ ನಮ್ಮ ಸಿಲೆಬಸ್ಗೆ ಇದೂ ಇಂಪಾರ್ಟೆಂಟ್ ಅಲ್ಲ. ನಮ್ಮ ಸಿಲೆಬಸ್ಗೆ ಏನಪ್ಪ ಅಂದರೆ, ಪತ್ತಿನ ಸಂಘಗಳಲ್ಲಿ ಕೃಷಿ ಪತ್ತಿನ ಸಂಘಗಳು, ಆ ಕೃಷಿ ಪತ್ತಿನ ಸಂಘಗಳಲ್ಲಿ ಮತ್ತಿದೆ ಅಲ್ಪಾವಧಿ ಕೃಷಿ ಪತ್ತಿನ ಸಂಘ, ದೀರ್ಘಾವಧಿ ಕೃಷಿ ಪತ್ತಿನ ಸಂಘ. ಇದು ಭಾಳ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಅಧ್ಯಯನ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ನೀವು ಡಿ ಸಿ ಸಿ ಬ್ಯಾಂಕಿಗೆಲ್ಲ ಹೋಗಿರ್ತಿರಲ್ಲ, ಸೊಸೈಟಿಯೆಲ್ಲ ನೋಡಿರ್ತಿರಲ್ಲ, ನಿಮ್ಮೂರಲ್ಲೆಲ್ಲ ನೋಡಿರ್ತೀರಿ, ಸೊಸೈಟಿ, ಸೊಸೈಟಿಯಲ್ಲಿ ಸಾಲ ತೊಗೊಳ್ಳೋದು, ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಾರೆ, ಸೊಸೈಟಿಯಿಂದ ಅದು ಕೊಡ್ತಾರೆ, ಇದು ಕೊಡ್ತಾರೆ, ಎಲ್ಲ ಇದೆ. ಹೌದಾ, ಅಲ್ಪಾವಧಿ ಕೃಷಿ ಪತ್ತಿನ ಸಂಘ ಬಂದಾಗ ಪ್ರಾಥಮಿಕ ಪತ್ತಿನ ಸಂಘ ಹಳ್ಳಿಗಳಲ್ಲಿ ಇರ್ತವೆ, ಕೇಂದ್ರ ಸಹಕಾರಿ ಬ್ಯಾಂಕು, ಡಿ ಸಿ ಸಿ ಬ್ಯಾಂಕು ಜಿಲ್ಲೆಗೆ ಒಂದೊಂದು ಇರ್ತವೆ, ಅವುಗಳು ಬ್ರ್ಯಾಂಚ್ ಎಲ್ಲ ಕಡೆ ಇರ್ತವೆ. ಸೊ ಜಿಲ್ಲೆ ಒಂದೊಂದು ಕೇಂದ್ರ ಸಹಕಾರಿ ಬ್ಯಾಂಕು, ಮತ್ತು ಈ ಎಲ್ಲ ಕೇಂದ್ರ ಸಹಕಾರಿ ಬ್ಯಾಂಕ್ಗಳನ್ನು ನೋಡಿಕೊಳ್ಳಲು ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರಿ ಬ್ಯಾಂಕ್ ಇರುತ್ತೆ. ಸೊ ಇವುಗಳ ಬಗ್ಗೆ ಡೀಟೇಲಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಇದು ಅಲ್ಪಾವಧಿ, ಅಲ್ಪಾವಧಿ ಅಂದರೆ 1 ವರ್ಷ ಮತ್ತು 1 ವರ್ಷದ ಒಳಗೆ, 1 ವರ್ಷದ ಒಳಗಿನ ಈ ಕೃಷಿ ಸಾಲಗಳಿಗೆ ನಾವು ಅಲ್ಪಾವಧಿ ಅಂತ ಕರಿತೀವಿ. ಅದರಲ್ಲಿ ಪ್ರಾಥಮಿಕ ಪತ್ತಿನ ಸಂಘ, ಕೇಂದ್ರ ಸಹಕಾರ, ಆಮೇಲೆ ಕೇಂದ್ರ ಸಹಕಾರ, ರಾಜ್ಯ ಸಹಕಾರ ಬ್ಯಾಂಕ್. ನೆಕ್ಸ್ಟು ಈ ಕಡೆ ದೀರ್ಘಾವಧಿ ಕೃಷಿ ಪತ್ತಿನ ಸಂಘ ನೋಡೋದಾದರೆ, ಇಲ್ಲಿ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಅಂತ ಬರುತ್ತೆ, ಭೂ ಅಡಮಾನ್ ಬ್ಯಾಂಕ್ ಅಂತಲೇ ಕರೀತಾರೆ. ಈಗ ಇವು ದೀರ್ಘಾವಧಿ ಸಾಲ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೀವು ಹೊಲ್ದಾಗ ಬಾವಿ ತೆಗೆಸ್ಬೇಕು, ಹೊಲ ಲೆವೆಲ್ ಮಾಡಿಸ್ಬೇಕು, 4 ವರ್ಷಕ್ಕೆ 5 ವರ್ಷಕ್ಕೆ ಸಾಲ ಕೊಡ್ತಾರೆ. ಇವೆಲ್ಲ ತಾಲೂಕುಗಳಲ್ಲಿ ಒಂದೊಂದು ಇದೆ ನೋಡಿ, ನೀವು ಬಹುಶಃ ನೋಡಿರ್ತೀರ ಬೋರ್ಡ್ ನೋಡಿರಿ. ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕು ಅಂತಿದೆ, ಭೂ ಅಡಮಾನ್ ಬ್ಯಾಂಕ್ ಅಂತಲೇ ಕರೀತಾರೆ. ಸೊ ಇದಕ್ಕೆ ಈ ಎಲ್ಲ ತಾಲೂಕುಗಳಲ್ಲಿ ಒಂದೊಂದು ಇದ್ದಾವೆ. ಸೊ ಇವುಗಳಿಗೆ ಕೇಂದ್ರದಲ್ಲಿ, ಬೆಂಗಳೂರಲ್ಲಿ ನಮ್ಮ ರಾಜ್ಯದಲ್ಲಿ ಒಂದಿದೆ ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕ್ ಅಂತೆ. ಸೊ ಹೀಗಾಗಿ ಟೆನ್ಷನ್ ತೊಗೋಬೇಡ್ರಿ, ಈ ಚಾರ್ಟ್ ಇನ್ನೊಂದ್ಸಲ ನೋಡಿರಿ. ಇವೆರಡು ಈ ಕೃಷಿ ಪತ್ತಿನ ಸಂಘಗಳಲ್ಲಿ ಎರಡು ಇದೆಯಲ್ಲ, ಒಂದು ಅಲ್ಪಾವಧಿ ಮತ್ತು ದೀರ್ಘಾವಧಿ, ಎರಡರ ಬಗ್ಗೆಯೂ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸಹಕಾರಕ್ಕೆ ಸಂಬಂಧಪಟ್ಟಂಥ ಒಂದು ಸಂಕ್ಷಿಪ್ತ ಮಾಹಿತಿ ನಿಮಗೆ ಸಿಕ್ಕಿದೆ, ಸಂಕ್ಷಿಪ್ತ ಇತಿಹಾಸ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ, ಇದ್ರ ಮೇಲೆ ಕ್ವೆಶನ್ಸ್ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿ. ಇನ್ನೂ ಯಾರು ಲೈಕ್ ಮಾಡಿಲ್ಲ, ಒಂದು ಲೈಕ್ ಬರಲೇಬೇಕು ನಿಮ್ಮ ಕಡೆಯಿಂದ, ನನಗೆ ಒಂದು ಲೈಕ್ ಬರಬೇಕು. ಯಾಕಂದರೆ ಎಲ್ಲ ಫ್ರೀ ಆಗಿದೆ ವಿಡಿಯೋ, ನಿಮ್ಮಿಂದ ನಾನು ನಿರೀಕ್ಷೆ ಮಾಡೋದಿಷ್ಟೇ. ಶೇರ್, ಲೈಕ್, ಸಬ್ಸ್ಕ್ರೈಬ್, ದ್ಯಾಟ್ಸ್ ಇಟ್. ಲೈಕ್ ಅಂತಲೂ ಬರಲೇಬೇಕು. ಧನ್ಯವಾದಗಳು.